हलो स्नेहितरे नमस्कार वेलकम बैक टू शोभिता क्रिएशन्स फ्रेंड्स नानिवत्तु नोडी स्लीव ना याव रीति नावु लाइनिंग स्लीव ना सिंपल आगि याव रीति कट माडबेकु नमगे अळतेगे एनु क्लॉथ ना कोट्टिर्तारे ब्लौज कोट्टिर्तारल्ल सेम अळतेगे याव रीति नावु कट माडबेकु मत्ते स्लीव लेंथ याव रीति तगोबेकु स्लीव डौन याव रीति तगोबेकु आमेले इल्ली एनु नमगे स्लीव रौंड बंदिरुत्ते हार्मोल रौंड बंदिरुत्ते इदन्न याव रीति तगोबेकु अन्नोद्रुद संपूर्ण माहितिन नानु इवत्तु निमगे कोड़ता इदीनी सो ई वीडियो ना एल्लू स्किप माड़े संपूर्णवागी नोड़ी स्लीव माड़बेकारे तुम्बाने कन्फ्यूशन्स माड़कोंता इर्तीरा इदु यावदे रीति कन्फ्यूशन्स इल्दले नीवु नीटागि स्लीव कटिंग ना माड़ोदन्न नानु इवत्तु तोरिस्ता इदीनी ई वीडियो निमगेल्ल खंडित इष्ट आगे आगुत्ते इष्ट आद्रे लाइक माड़ी अल्लदे निम्म फ्यामिली फ्रेंड्स रिलेटिव्स गे शेर माड़ी फ्रेंड्स नीवेनादरू फस्ट टाइम नम्म चानल ना नोड्ता इदीरा अंद्रे सब्सक्राइब माड्कोंडे वीडियो नोड़ी बन्नी फ्रेंड्स इवाग नावु वीडियो ना स्टार्ट माड़ोण नोड़ी फ्रेंड्स नानीग टू लेयर क्लॉथ ना तगोंडिद्दीनि इदन्न नावु डबल फोल्ड ना माड्कोबेकु याकंद्रे स्लीविगे अंत अंदाग एरडु स्लीव नु ओट्टिगे कट माडोदक्के नोडि फोल्ड माड्बेकाद्रे नोड्कोळ्ळि निमगे 9.5 अग्ल बरुत्ते याकंद्रे इदु नानु 44 साइज न स्लीव माड्ता इरोद्रिंद 9.5 अग्ल बरुत्ते मत्ते 2.5 इंच मार्जिन लाइन नानु तगोळ्ळोद्रिंद नोडि नीटागि नोड्कोळ्ळि निमगे 9.5 बंदु मार्जिन लाइन गे बरोष्टु नीवु फोल्ड ना माड्कोबेकु डबल फोल्ड ना माड्कोंडिद्दीनि फ्रेंड्स एरडु स्लीव नु ओट्टिगे ಇಟ್ಕೋಬೇಕು ಮತ್ತೆ ಫೋಲ್ಡಿಂಗ್ ನಿಮ್ಮ ಸೈಡ್ ಗೆ ಬರಬೇಕು ನಿಮಗೆ ಇಲ್ಲಿ ಫೋಲ್ಡಿಂಗ್ ಕಾಣಿಸ್ತಾ ಇರುತ್ತೆ ಅಲ್ವಾ ಭುಜದಲ್ಲಿ ಜಾಯಿನ್ ಆಗಿರುತ್ತಲ್ಲ ಇದು ನಮಗೆ ಉದ್ದ ಅಂತ ಬರುತ್ತೆ ಭುಜದಲ್ಲಿ ಜಾಯಿನ್ ಆಗಿರುತ್ತೆ ಮತ್ತೆ ಫೋಲ್ಡಿಂಗ್ ಸೈಡ್ ಇರುತ್ತಲ್ಲ ಇದನ್ನ ನೀವು ಫಸ್ಟ್ ಒಂದು ಮಾರ್ಕ್ ಮಾಡ್ಕೊಂಡು ಅದರ ಮೇಲೆ 1 ಇಂಚ್ ನೋಡಿ ಬಾಟಮ್ ಫೋಲ್ಡ್ ಅಲ್ಲಿ ಮತ್ತೆ ಇಲ್ಲಿ ನಮಗೆ ಜಾಯಿನ್ ಆಗಿರುತ್ತಲ್ವಾ ಭುಜದಲ್ಲಿ ಅದಕ್ಕೋಸ್ಕರ 1 ಇಂಚ್ ನ ಎಕ್ಸ್ಟ್ರಾ ನ ನಾವು ತಗೋಬೇಕು ಏನು ಅಳತೆ ಇದೆ ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ನೋಡಿ ಇಲ್ಲಿ ತೋರಿಸ್ತಾ ಇದೀವಿ ಹಾರ್ಮೋಲ್ ರೌಂಡ್ ಅತ್ರನು 9.5 ಇದೆ ಅಲ್ವಾ ನಾವು ಟೇಪ್ ನ ಮೇ ಬಳಸಿ ಬೇಕಾದ್ರು ಮಾರ್ಕ್ ನ ಮಾಡ್ಕೊಳ್ಳಿ ಇಲ್ಲ ನೀವು ನೋಡಿ ಈಗ ನಾನು ತೋರಿಸಿದ್ನಲ್ಲ ಬಟ್ಟೆಯಿಂದನೋ ಈ ರೀತಿಯಾಗಿ ನೀವು ಮಾರ್ಕ್ ನ ಮಾಡ್ಕೋಬೇಕು ಇಲ್ಲಿ ನೀವು ಮಾರ್ಕ್ ಮಾಡ್ಕೊಂಡಿದಿರಲ್ಲ ನೋಡಿ ನೀಟಾಗಿ ಇಲ್ಲಿ ಒಂದು ಲೈನ್ ನ ಹಾಕೊಳ್ಳಿ ಅವಾಗ ನಿಮಗೆ ನೀಟಾಗಿ ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಬರುತ್ತೆ ನೋಡಿ ಈ ರೀತಿಯಾಗಿ ಫುಲ್ ಲೆಂತ್ ಏನು ತಗೊಂಡಿರ್ತೀರಾ ಅದರ ಮೇಲೆ 1 ಇಂಚ್ ನ ತಗೊಳ್ಳಿ ಇಲ್ಲಿ ಹಾರ್ಮೋಲ್ ರೌಂಡ್ ತಗೊಂಡಾಗ ಯಾವುದೇ ರೀತಿ ಎಕ್ಸ್ಟ್ರಾ ನ ತಗೊಳ್ಳೋದು ಬೇಡ ಈಗ ನೋಡಿ ಮತ್ತೆ ಫೋಲ್ಡಿಂಗ್ ಸೈಡ್ ನ ಇಟ್ಕೊಳ್ಳಿ ಫ್ರೆಂಡ್ಸ್ ಫೋಲ್ಡಿಂಗ್ ಏನಿದೆ ಆ ಫೋಲ್ಡಿಂಗ್ ಸೈಡ್ ನ ಇಟ್ಕೊಂಡು ನೋಡಿ ಸ್ಲೀವ್ ರೌಂಡ್ ನ ನಾನು ಮಾರ್ಕ್ ನ ಮಾಡಿದೆ ನೋಡಿ ಇಲ್ಲಿ ಏನು 6.5 ಬಂದಿದೆ ಅಷ್ಟೇ ಬಂದಿರುತ್ತೆ ನಿಮಗೆ ಟೇಪ್ ಗಾಗ್ಲಿ ನೀವು ಬಟ್ಟೆನ ಇಟ್ ಮಾಡೋದಾಗ್ಲಿ ಏನು ವೇರಿಯೇಷನ್ ಬರಲ್ಲ ಈಗ ನಾವು ಸ್ಲೀವ್ ರೌಂಡ್ ಗೆ ನೋಡಿ ಇಲ್ಲಿ ನಾನು ತೋಳಿಂದ ನಾವು ಮಾರ್ಕ್ ಮಾಡ್ಕೊಂಡಿದೀವಲ್ಲ ಅಲ್ಲಿಗೆ ಇಟ್ಕೊಳ್ಳಿ ಇಟ್ಕೊಂಡಾಗ ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ ಇಲ್ಲಿ ಇರೋ ಲೆಂತ್ ಗೂ ಇಲ್ಲಿ ಬಂದಿರೋ ಲೆಂತ್ ಗೂ ಕಮ್ಮಿ ಬಂದಿದೆ ಅಲ್ವಾ ಈ ಶೇಪ್ ಬಂದು ಸೋ ಇಲ್ಲಿ ಬಂದಿರೋ ಲೆಂತ್ ಗೆ ಒಂದು ಮಾರ್ಕ್ ನ ಮಾಡ್ಕೊಳ್ಳಿ ಇದು ನಿಮಗೆ ಸ್ಲೀವ್ ಡೌನ್ ಆಗುತ್ತೆ ನೋಡಿ 3.5 ನಾನು ನಿಮಗೆ ಚಾರ್ಟ್ ನ ಕೊಟ್ಟಿದ್ದೀನಲ್ಲ ಅದರಲ್ಲಿ ಕೂಡ ಇದೇ ರೀತಿಯಾಗಿ ಬಂದಿರುತ್ತೆ ನೋಡಿ ಒಂದ್ಸರಿ ಚಾರ್ಟ್ ನ ನಾನು ಬೇಕು ಅಂದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ನ ಹಾಕಿರ್ತೀನಿ ಒಂದ್ಸರಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈಗ 1 ಇಂಚ್ ಗೆ ನಾನು ಮಾರ್ಕ್ ನ ಮಾಡ್ಕೊಂಡೆ ಏನಕ್ಕೆ ಅಂದ್ರೆ 1 ಇಂಚ್ ಅಷ್ಟು ನೀವು ಯಾವುದೇ ರೀತಿ ಶೇಪ್ ನ ಕೊಡಬಾರದು ಇಲ್ಲಿ ತೋಳಿಗೆ ಅಂತ ಅಂದಾಗ ಇದು ಮಾರ್ಜಿನ್ ಲೈನ್ ಆಗಿ ಬರುತ್ತೆ ನೋಡಿ ಇಲ್ಲಿಂದ ಈ 1 ಇಂಚ್ ಇಂದ ಈ ಕಡೆಗೆ ನಿಮಗೆ ಸ್ಲೀವ್ ರೌಂಡ್ ಇಲ್ಲಿ ನಾವು ಸ್ಲೀವ್ ಶೇಪ್ ನ ನೀಟಾಗಿ ಈ ರೀತಿಯಾಗಿ ಮಾರ್ಕ್ ನ ಮಾಡಬೇಕು ಈಗ ನಿಮಗೆ ಏನು ನಮಗೆ ಅಳತೆ ಬ್ಲೌಸ್ ಕೊಟ್ಟಿದ್ರು ಸೇಮ್ ತೋಳು ರೆಡಿ ಆಯ್ತು ಈ ರೀತಿಯಾಗಿ ನೀವು ಮಾಡೋದ್ರಿಂದ ನಿಮಗೆ ಪರ್ಫೆಕ್ಟ್ ಆಗಿ ಈಗ ಅಳತೆ ಕೊಟ್ಟಿರ್ತಾರೆ ನಮಗೆ ಇದೇ ಅಳತೆಗೆ ಬೇಕು ಅಂತ ಹೇಳಿರೋದ್ರಿಂದ ನೋಡಿ ಇದೇ ಅಳತೆಗೆ ಬರುತ್ತೆ ನಿಮ್ದು ಏನಾದರೂ ವೇರಿಯೇಷನ್ ಅಂತ ತಗೊಂಡಾಗ ನೀವು ಟೇಪ್ ಅಲ್ಲಿ ಅಳತೆ ಮಾಡಿದಾಗ ಏನಾದರೂ ವೇರಿಯೇಷನ್ ಇತ್ತು ಅಂತ ಅಂದ್ರೆ ನಿಮಗೆ ವ್ಯತ್ಯಾಸ ಬರುತ್ತೆ ನಮಗೆ ಇದೇ ಮೆಷರ್ಮೆಂಟ್ ಇರಲಿ ಅಂತ ಕೊಟ್ಟಾಗ ನೀವು ಅದೇ ಬಟ್ಟೆನ ಇಟ್ಬಿಟ್ಟು ನೀಟಾಗಿ ನೀವು ಮೆಷರ್ ಮಾಡಬಹುದು ಅಥವಾ ಬೇರೆ ತರ ಈಗ ನಮಗೆ ನೋಡಿ ಇಷ್ಟು ಉದ್ದ ಇದೆ ಲೆಂತ್ ನಮಗೆ ಇನ್ನು ಚಿಕ್ಕ ಸ್ಲೀವ್ ಬೇಕು ಅಂತ ಅಂದಾಗ ನಾವು ಏನ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಈಗ ನಾವು ಶೇಪ್ಸ್ ಅನ್ನೋದು ನೀಟಾಗಿ ಬರಲಿ ನೋಡಿ ಈ ರೀತಿಯಾಗಿ ಶೇಪ್ ನ ನಾವು ಕೊಟ್ಟ ಆದ್ಮೇಲೆ ನೀಟಾಗಿ ಇಲ್ಲಿ ನಾವು ಫ್ರಂಟ್ ಶೇಪ್ ನ ಕೊಡಬೇಕಲ್ಲ ನೋಡಿ ಮಾರ್ಕ್ ನ ಮಾಡ್ತೀನಿ ನಾನು ಕಟ್ ಮಾಡಲ್ಲ ಯಾಕಂದ್ರೆ ನಾವು ಏನು ಲೈನಿಂಗ್ ಇದೆ ಲೈನಿಂಗ್ ಮತ್ತೆ ಮೈನ್ ಫ್ಯಾಬ್ರಿಕ್ ಎಲ್ಲ ರೆಡಿ ಮಾಡ್ಕೊಂಡು ಆದ್ಮೇಲೆ ಕಟಿಂಗ್ ಅನ್ನೋದನ್ನ ಮಾಡ್ಕೊಳ್ಳಿ ಅವಾಗ ನಿಮಗೆ ಶೇಪ್ಸ್ ಅನ್ನೋದು ತುಂಬಾನೇ ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ ಇಷ್ಟು ನಾವು ಸ್ಲೀವ್ ನ ಮಾರ್ಕ್ ಮಾಡೋದಕ್ಕೆ ಸ್ಲೀವ್ ಲೆಂತ್ ನ ತಗೊಂಡ್ವಿ
ಲೆಂತ್ ಆದ್ಮೇಲೆ ಹಾರ್ಮೋಲ್ಡ್ ರೌಂಡ್ ನ ತಗೊಂಡ್ವಿ. ಹಾರ್ಮೋಲ್ಡ್ ರೌಂಡ್ ಆದ್ಮೇಲೆ ಸ್ಲೀವ್ ರೌಂಡ್ ನ ಮಾರ್ಕ್ ಮಾಡಿದ್ವಿ, ಮತ್ತೆ ಸ್ಲೀವ್ ಡೌನ್ ನ ಮಾರ್ಕ್ ಮಾಡಿ ನಿಮ್ದು ಏನ್ ಮಾರ್ಜಿನ್ ಲೈನ್ ಇದೆ ಇಷ್ಟನ್ನ ನೀವು ಮಾರ್ಕ್ ಮಾಡ್ಕೊಂಡ್ರೆ ನಿಮ್ಗೆ ಸ್ಲೀವ್ ಅನ್ನೋದು ತುಂಬಾನೇ ಪರ್ಫೆಕ್ಟ್ ಆಗಿ ಬರುತ್ತೆ ಫ್ರೆಂಡ್. ನೋಡಿದ್ರಲ್ಲ ಈ ರೀತಿಯಾಗಿ ನೀವು ಕಟಿಂಗ್ ಅನ್ನೋದನ್ನ ಮಾಡಬೇಕು. ಈ ಕಟಿಂಗ್ ಮಾಡಿ ಆದ್ಮೇಲೆ ಏನ್ ಮಾಡಬೇಕು ಅಂತ ಅಂದ್ರೆ ನೋಡಿ, ಇಲ್ಲಿ ಈ ಸೈಡ್ ಗೆ ನೀವು ನ್ಯಾಚ್ ನ ಮಾಡ್ಕೋಬೇಕು. ನಮ್ದು ಏನು ಮಾರ್ಜಿನ್ ಲೈನ್ ಇದೆ ಇಲ್ಲಿಗೆ ಒಂದು ನ್ಯಾಚ್ ನ ಮಾಡ್ಕೊಳ್ಳಿ. ಈಗ ನಮಗೆ ಜಾಯಿಂಟ್ ಆದಾಗ ನಿಮ್ದು ಏನು ನ್ಯಾಚ್ ಇಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀರಾ, ನಿಮ್ದು ಫ್ರಂಟ್ ಟು ಬ್ಯಾಕ್ ಅಲ್ಲೂ ನ್ಯಾಚ್ ಮಾಡ್ಕೊಂಡಿರ್ತೀರಲ್ಲ, ಅಲ್ಲಿಗೆ ಅಲ್ಲಿಗೆ ಅದು ಜಾಯಿನ್ ಆಗಬೇಕು ಅಂತ. ಮತ್ತೆ ಸೆಂಟರ್ ಗೆ ನೀವು ನ್ಯಾಚ್ ಮಾಡ್ಕೊಳ್ಳೋದು ಕರೆಕ್ಟ್ ಆಗಿ ಬರುತ್ತೆ ಅಂತ. ಈ ಶೇಪ್ ನ ನೀವು ಈಗ ತೆಗೆಯೋದು ಬೇಡ, ಯಾಕಂದ್ರೆ ಮೈನ್ ಫ್ಯಾಬ್ರಿಕ್ ಎಲ್ಲ ರೆಡಿ ಮಾಡ್ಕೊಂಡು ಒಟ್ಟಿಗೆ ತೆಗೆದು ಸ್ಟಿಚ್ ಹಾಕೊಂಡ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ಸೊ ಈಗ ನೋಡಿ, ನಾನು ಮೈನ್ ಫ್ಯಾಬ್ರಿಕ್ ಅಲ್ಲಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಮೈನ್ ಫ್ಯಾಬ್ರಿಕ್ ಏನೇ ಇದಾಯ್ತು ಅಂತಂದ್ರು ನಿಮ್ಗೆ ಜಾಯಿಂಟ್ ಹಾಕೊಳ್ಳೇಬೇಕಾಗತ್ತೆ, ಇಷ್ಟು ವಿಡ್ತ್ ಎಲ್ಲ ಸಿಗಲ್ಲ. ಸೊ ನೋಡಿ, ನಾನು ಡಬಲ್ ಫೋಲ್ಡ್ ಮಾಡಿ ಸ್ಟ್ರೈಟ್ ಆಗಿ ಕಟ್ ನ ಮಾಡ್ಕೊಂತೀನಿ ಫ್ರೆಂಡ್ಸ್. ಏನಕ್ಕೆ ಅಂದ್ರೆ ಶೇಪ್ಸ್ ಎಲ್ಲ ತೆಗೆದು ಜಾಯಿನ್ ಮಾಡೋದಕ್ಕಿಂತ ಸ್ಟ್ರೈಟ್ ಆಗಿಟ್ಟು ಕಟ್ ಮಾಡ್ಕೋಬಿಟ್ರೆ ನೆಕ್ಸ್ಟ್ ನೀವು ಜಾಯಿನ್ ಎಲ್ಲ ಮಾಡಿ ನೀವು ಸ್ಲೀವ್ ಶೇಪ್ ನ ಕೊಡೋದಕ್ಕೆ ಈಸಿ ಆಗುತ್ತೆ. ಅಲ್ಲದೆ ಇದು ಸಿಲ್ಕ್ ಕ್ಲಾತ್ ಆದ್ರಿಂದ ಸ್ವಲ್ಪ ದಾರ ದಾರ ತರ ಬೇರೆ ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ನೋಡಿ, ಇಲ್ಲಿ ಸ್ವಲ್ಪ ಒಂದ್ ಕಾಲಿಂಚು ಜಾಸ್ತಿನೇ ತಗೊಂಡು ಒಂದು ಸ್ಟ್ರೈಟ್ ಆಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ನೋಡ್ತಾ ಇದೀರಲ್ವಾ ಎಷ್ಟು ಎಕ್ಸಸ್ ಸೇರ್ಸ್ಬೇಕಾಗತ್ತೆ ಅಂತ. ನೋಡಿ, ಇಷ್ಟು ಸೇರ್ಸಿ ಆದ್ಮೇಲೆ ನಾವು ಸ್ಲೀವ್ ಶೇಪ್ ನ ಕಟ್ ಮಾಡ್ಕೊಂಡ್ರೆ ನಿಮ್ಗೆ ತುಂಬಾನೇ ಪರ್ಫೆಕ್ಟ್ ಆಗಿ ಬರುತ್ತೆ. ಈ ವಿಡಿಯೋ ನಿಮ್ಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರಿದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್.